ಮತ್ತೊಮ್ಮೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಅಧ್ಯಾಯ ಎರಡರಲ್ಲಿ ಬರುವಂಥ ಬಹುಮುಖ್ಯ ಪರಿಕಲ್ಪನೆ ಜಾತಿ ವ್ಯವಸ್ಥೆಯ ಲಕ್ಷಣಗಳು ಎನ್ನುವಂಥ ವಿಷಯವನ್ನು ಇವತ್ತು ಚರ್ಚಿಸಬಹುದು. ಇಲ್ಲಿ ಜಾತಿ ಎನ್ನುವಂಥದ್ದು ಸಿ ಎಚ್ ಕುಲೆಯವರು ಹೇಳುವಾಗಿನೇ ಒಂದು ವರ್ಗವು ಕಟ್ಟುನಿಟ್ಟಾಗಿ ಮುಂದುವರೆದುಕೊಂಡು ಹೋದರೆ ಅದನ್ನೇ ನಾವು ಜಾತಿ ಎಂದು ಕರೆಯುತ್ತೇವೆ. ಹಾಗೆಯೇ ಜಾತಿ ಎನ್ನುವಂಥದ್ದು ಒಂದು ನಿರ್ಬಂಧಿತ ವ್ಯವಸ್ಥೆ ಅಥವಾ ನಿರ್ಬಂಧಿತವಾಗಿರ್ತಕ್ಕಂಥ ಕೆಲವು ಮುಚ್ಚಿದ ವ್ಯವಸ್ಥೆ ಎನ್ನುವಂಥ ಒಂದು ರೀತಿಯಲ್ಲಿ ಇಲ್ಲಿ ಮದನ್ರವರು ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಜಾತಿ ಅಂದರೆ ಒಂದು ಅನುವಂಶೀಯ ಗುಣಗಳನ್ನು ಅಳವಡಿಸಿಕೊಂಡಿರುವಂಥ ಒಂದು ಸಮೂಹ, ಹಾಗೆಯೇ ಅದು ಜನಾಂಗ ಅಂತ ಕರಿತೀವಿ ಅಥವಾ ತಳಿ ಅಂತ ಕರಿತೀವಿ, ಅವೆಲ್ಲವುಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಂದು ಸಮೂಹವನ್ನೇ ನಾವು ಜಾತಿ ಎಂದು ಕರೆಯುತ್ತೇವೆ. ಈ ಜಾತಿ ಎಂಬ ಪದವನ್ನು ಪ್ರಪ್ರಥಮ ಬಾರಿಗೆ ಪೋರ್ಚುಗೀಸರು ಕಾಸ್ಟಾ ಎನ್ನುವಂಥ ಒಂದು ಪದದ ಹಿನ್ನೆಲೆಯಲ್ಲಿ ಪರಿಚಯವನ್ನು ಮಾಡಿದರೆ ಕ್ಯಾಸ್ಟ್ ಎನ್ನುವಂಥದ್ದು ಅಥವಾ ಜಾತಿ ಎಂಬ ಒಂದು ಪದವನ್ನು ಪ್ರಪ್ರಥಮ ಬಾರಿಗೆ ಪರಿಚಯ ಮಾಡಿರ್ತಕ್ಕಂಥವರು ಬ್ರಿಟಿಷರು. ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಕ್ಯಾಸ್ಟ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಎನ್ನುವಂಥದ್ದನ್ನು ಇಲ್ಲಿ ಕ್ಯಾಸ್ಟ್ ಎನ್ನುವಂಥದ್ದನ್ನು ಬ್ರಿಟಿಷರು ಪರಿಚಯಿಸಿದರೆ ಕಾಸ್ಟಾ ಎಂಬ ಪದವನ್ನು ಪೋರ್ಚುಗೀಸರವರು ಪರಿಚಯವನ್ನು ಮಾಡಿಕೊಡ್ತಾರೆ. ಸೊ ಹೀಗಾಗಿ ಇಲ್ಲಿ ಕಾಸ್ಟ ಅಂದ ತಕ್ಷಣ ಇಲ್ಲಿ ಜನಾಂಗ ಅಥವಾ ತಳಿ ಅಥವಾ ಅನುವಂಶೀಯ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮೂಹ ಎಂದು ಕರೆಯುತ್ತೇವೆ. ಹೀಗಾಗಿ ಜಾತಿ ಎನ್ನುವಂಥದ್ದು ಒಂದು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಸಾಮಾಜಿಕ ಹೊರಗುಳಿಯುವಿಕೆಯ ಒಂದು ಪರಿಕಲ್ಪನೆಯಲ್ಲಿ ಬರುವಂಥ ಒಂದು ಪರಿಕಲ್ಪನೆ. ಅಂದರೆ ಜಾತಿಯ ಹೆಸರಿನಿಂದ ನಾವು ಕೆಲವು ಸಮೂಹಗಳನ್ನು ದೂರ ಇಟ್ಟಿದ್ದೀವಿ, ಅಧಿಕಾರದಿಂದ, ಅಂತಸ್ತಿನಿಂದ ಅಥವಾ ಸಂಪತ್ತಿನಿಂದ, ಅಥವಾ ನಾವೇನು ಮೂರು ಬಂಡವಾಳ ಅಂತ ಕರಿತಾ ಇದ್ದೀವಿ, ಆರ್ಥಿಕ ಬಂಡವಾಳ, ಸಾಂಸ್ಕೃತಿಕ ಬಂಡವಾಳ, ಸಾಮಾಜಿಕ ಬಂಡವಾಳ ಅಂತ ಏನು ಕರಿತಿದ್ದೀವಿ, ಆ ಬಂಡವಾಳದಿಂದ ನಾವೇನು ಮಾಡಿದ್ವಿ ಅಂತಂದ್ರೆ ಅವರನ್ನು ದೂರ ಇಟ್ಟಿದ್ದೇವೆ ಎನ್ನುವಂಥದ್ದು ಒಂದು ಜಾತಿಯ ಒಂದು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ಡಾಕ್ಟರ್ ಜಿ ಎಸ್ ಗುರಿಯವರು ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಎನ್ನುವಂಥ ಒಂದು ಗ್ರಂಥದಲ್ಲಿ ಜಾತಿ ಎನ್ನುವಂಥದ್ದು ಯಾವ ರೀತಿಯ ಒಂದು ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಇವತ್ತು ಕೂಡ ನಾವೇನು 21ನೇ ಶತಮಾನ ಅಂತ ಕರಿತಿದ್ದೀವಿ, ಇವತ್ತು ಜಾಗತೀಕರಣ ಅಂತ ಕರಿತಿದ್ದೀವಿ, ವಿಜ್ಞಾನ ತಂತ್ರಜ್ಞಾನ ಎನ್ನುವಂಥದ್ದು ಒಂದು ಸಾಕಷ್ಟು ಶರವೇಗದಲ್ಲಿ ಓಡ್ತಾ ಇದೆ ಅಂತ ಕರಿತಿದ್ದೀವಿ. ಅಂಥ ವ್ಯವಸ್ಥೆಯಲ್ಲಿಯೂ ಕೂಡ ಜಾತಿ ಎನ್ನುವಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಕದಂಬ ಬಾಹುಗಳನ್ನು ಇಟ್ಟುಕೊಂಡು ಇವತ್ತು ಕೂಡ ಜೀವಂತವಾಗಿದೆ ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿ ಎಸ್ ಗುರಿಯವರು ಜಾತಿ ವ್ಯವಸ್ಥೆಯ ಲಕ್ಷಣಗಳು ನಿಮಗೆ 10 ಅಂಕದ ಒಂದು ಪ್ರಶ್ನೆಯನ್ನು ಅಂತಿಮ ಪರೀಕ್ಷೆಯಲ್ಲಿ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥದ್ದು. ಜಾತಿ ಅಂದ್ರೇನು? ಜಾತಿ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ವಿವರಿಸಿ ಎನ್ನುವಂಥದ್ದು. ನಿಮಗೆ ಬಹುಮುಖ್ಯವಾಗಿ ಮೊದಲನೆಯ ಗುಣಲಕ್ಷಣ, ಜಾತಿಯು ಸಮಾಜದ ಓಡು ಓಡಾದ ಭಾಗವಾಗಿದೆ. ಇದರರ್ಥ ಜಾತಿ ಎನ್ನುವಂಥದ್ದು ಹುಟ್ಟಿನಿಂದಲೇ ಬರುವಂಥದ್ದು, ನಾವು ಯಾವ ಜಾತಿಯಲ್ಲಿ ಹುಟ್ಟುತ್ತೇವೆಯೋ ಅದೇ ಜಾತಿಯ ಸದಸ್ಯತ್ವವನ್ನು ಪಡೆದುಕೊಂಡು ಹುಟ್ಟುತ್ತೇವೆ. ಇಲ್ಲಿ ಓಳು ಓಳಾದ ಭಾಗವಾಗಿದೆ. ಕಾರಣ ಯಾಕೆಂತಂದ್ರೆ ನಾವು ಹುಟ್ಟುವಾಗಲೇ ಜಾತಿ ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ನಾವು ಬೇರೆ ಬೇರೆಯಾಗಿ ಬೆಳೀತಿದ್ವಿ. ಮೇಲ್ಜಾತಿ ಅಥವಾ ಕೆಳಜಾತಿ ಎನ್ನುವಂಥ ಒಂದು ಹೆಸರಿನ ಹಿನ್ನೆಲೆಯಲ್ಲಿ ಬೇರೆ ಬೇರೆಯಾಗಿ ಬೆಳೀತಾ ಇದ್ದೀವಿ. ನಾವು ಅಳವಡಿಸ್ಕೊಳ್ತಕ್ಕಂಥ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ನಾವು ಬದುಕುವಂಥ ಒಂದು ರೀತಿಯಾಗಿರ್ಬೋದು. ಹಾಗಾಗಿ ಅವರು ದ್ವೀಪದಂತೆ ಬದುಕುವಂಥ ಒಂದು ಸ್ಥಿತಿಯನ್ನು ಇಲ್ಲಿ ಸಾಮಾನ್ಯವಾಗಿ ಗುರುತಿಸ್ತಕ್ಕಂಥದ್ದು. ಹಾಗೆಯೇ
ಅದು ವೃತ್ತಿಗೆ ಸಂಬಂಧಿಸಿದಂತೆ, ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದಂತೆ, ವೈವಾಹಿಕ ವಿಚಾರಕ್ಕೆ ಸಂಬಂಧಿಸಿದಂತೆ, ಇತರ ಎಲ್ಲ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ನಾವು ಓಳು ಓಳಾದ ಭಾಗವಾಗಿದೆ. ಅದಕ್ಕಾಗಿನೇ ಪೋರ್ಚುಗೀಸರು ಓ ಕಾಸ್ಟಾ ಅಂತ ಕರೆದ್ರು. ಅಂದರೆ ಒಂದೊಂದು ಗುಣಲಕ್ಷಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ತನ್ನದೇ ಜಾತಿಯಿಂದ ಕೂಡಿರ್ತಕ್ಕಂಥ ಸದಸ್ಯರು ಬೇರೆ ಬೇರೆ ಗುಂಪು ಗುಂಪಾಗಿ ಬಾಳುವಂಥದ್ದನ್ನು ಇಲ್ಲಿ ನಾವು ಗುರುತಿಸುವಂಥದ್ದು. ಇದು ಜಾತಿ ಎನ್ನುವಂಥದ್ದನ್ನು ಇಲ್ಲಿ ಮೊದಲನೆಯ ಗುಣಲಕ್ಷಣಗಳಲ್ಲಿ ನಾವು ಕಾಣುವಂಥದ್ದು. ಇನ್ನು ಎರಡನೇ ಗುಣಲಕ್ಷಣ ಶ್ರೇಣೀಕೃತವಾದುದು. ಅಂದರೆ ಮೇಲೆ ಮತ್ತು ಕೆಳಗೆ, ಮೇಲಿನ ಜಾತಿಯವರು ಕೆಳ ಜಾತಿಯವರು ಎನ್ನುವಂಥದ್ದನ್ನು ನಾವು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ. ಉದಾಹರಣೆಯಾಗಿ ನಾವು ಈಗಿರುವ ಸಾಹಿತ್ಯಗಳನ್ನು ಗಮನಿಸೋದಾದರೆ, ಬಹು ಹಿಂದಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂದರ್ಭವನ್ನು ನೋಡಿದರೆ, ಬ್ರಾಹ್ಮಣರನ್ನು ನಾವು ಮೇಲ್ಜಾತಿಗಳು, ಕೆಳ ಜಾತಿಗಳು ಶೂದ್ರ ಜಾತಿಗಳು ಅಂತ ಕರೀತೀವಿ ನಾವು. ಅಂದರೆ ವರ್ಣ ವ್ಯವಸ್ಥೆಯಲ್ಲಿಯೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂಥದ್ದು ಒಂದು ಏಣಿ ಶ್ರೇಣೀಕರಣ. ಐದನೇದು ಪಂಚಮರು ಅಥವಾ ಅವರ್ಣೀಯರು ಅಂತ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಸೊ ಆ ಪ್ರಕಾರವಾಗಿಯೇ ಶ್ರೇಣೀಕೃತವಾದುದು. ಇಲ್ಲಿ ಯಾವುದೇ ಕಾರಣಕ್ಕೂ ಜೊತೆಯಾಗಿ ಇರುವಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿನೇ ಒಂದು ಶ್ರೇಣೀಕೃತವಾಗಿರ್ತಕ್ಕಂಥದ್ದು ಮತ್ತು ಮೇಲು ಕೀಳು ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ನಾವು ಬದುಕುವಂಥ ಒಂದು ಸ್ಥಿತಿಯನ್ನು ಕಾಣುವಂಥದ್ದು ಇಲ್ಲಿ ಜಾತಿ. ಆ ಜಾತಿ ಒಂದು ಏಳು ಶ್ರೇಣಿಯಿಂದ ಕೂಡಿದೆ. ಇನ್ನು ಮೂರನೆಯ ಗುಣಲಕ್ಷಣ ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ಅಂತ ಕರೀತೀವಿ. ಆಹಾರ ಅಂದರೆ ಜಾತಿ ಎನ್ನುವಂಥದ್ದು ಒಂದು ಆಹಾರದ ಮೇಲೆ ಕೂಡ ಒಂದು ಭೇದವನ್ನು ನಿರ್ಮಾಣ ಮಾಡಿದೆ. ಬಹುಮುಖ್ಯವಾಗಿ ಎರಡು ತರದ ಒಂದು ಆಹಾರಗಳನ್ನು ನಾವು ಕಾಣ್ತಾ ಇದ್ದೀವಿ, ಪಕ್ಕ ಆಹಾರ ಮತ್ತು ಕಚ್ಚಾ ಆಹಾರ. ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಪಕ್ಕ ಆಹಾರ ಎಂದರೇನು ಅಥವಾ ಕಚ್ಚಾ ಆಹಾರ ಎಂದರೇನು? ಪಕ್ಕ ಆಹಾರ ಅಂದರೆ ತುಪ್ಪದಿಂದ ತಯಾರಿಸಿದ ಆಹಾರವನ್ನೇ ನಾವು ಪಕ್ಕ ಆಹಾರ ಎಂದು ಕರೆಯುತ್ತೇವೆ, ಅಥವಾ ಎಣ್ಣೆ ಬೆಣ್ಣೆ ತುಪ್ಪದಿಂದ ತಯಾರಿಸಿದಂಥ ಆಹಾರವನ್ನೇ ಪಕ್ಕ ಆಹಾರ, ನೀರಿನಿಂದ ತಯಾರಿಸಿರುವಂಥ ಆಹಾರವನ್ನೇ ಕಚ್ಚಾ ಆಹಾರ. ಅಂದರೆ ನೀರನ್ನು ಉಪಯೋಗಿಸಿ ತಯಾರಿಸಿರುವಂಥ ಒಂದು ಆಹಾರವನ್ನೇ ಕಚ್ಚಾ ಆಹಾರ. ಪಕ್ಕ ಆಹಾರವನ್ನು ಮೇಲ್ಜಾತಿಯವರು ಸೇವಿಸ್ತಾ ಇದ್ರು, ಕಚ್ಚಾ ಆಹಾರವನ್ನು ಕೆಳಜಾತಿಯವರು ಸೇವಿಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೆಳಜಾತಿಯವರು ಮಾಡಿರುವಂಥ ಊಟವನ್ನು ಅಥವಾ ತಯಾರಿಸಿರ್ತಕ್ಕಂಥ ಒಂದು ಊಟವನ್ನು ಮೇಲ್ಜಾತಿಯವರು ಸ್ವೀಕರಿಸ್ತಾ ಇರಲಿಲ್ಲ. ಒಂದು ವೇಳೆ ಸ್ವೀಕರಿಸಿದರೆ ಒಣಗಿದ ಹಣ್ಣು ಹಂಪಲುಗಳು ಅಥವಾ ಸ್ಪರ್ಶಕ್ಕೆ ಸ್ಪರ್ಶ ಮಾಡದೇ ಇರತಕ್ಕಂಥ ಒಂದು ತರಕಾರಿಗಳು ಅಥವಾ ಹೈನು ಪದಾರ್ಥಗಳನ್ನು ಅವರಿಗಾಗಿನೇ ಮೀಸಲಾಗಿರ್ತಕ್ಕಂಥವು, ಇವುಗಳನ್ನು ಮಾತ್ರ ಕೆಳಜಾತಿಯವರಿಂದ ಸ್ವೀಕರಿಸಿದ್ರು. ಹಾಗೆಯೇ ನೇರವಾಗಿ ತಯಾರಿಸಿರ್ತಕ್ಕಂಥ ಆಹಾರವನ್ನು ಯಾವುದೇ ಕಾರಣಕ್ಕೂ ಕೆಳಜಾತಿಯವರಿಂದ ಇವರು ಮೇಲ್ಜಾತಿಯವರು ಸೇವನೆ ಮಾಡ್ತಾ ಇರಲಿಲ್ಲ. ಹಾಗೆಯೇ ಮೇಲ್ಜಾತಿಯವರು ತುಪ್ಪದಿಂದ ತಯಾರಿಸಿರುವಂಥ ಆಹಾರವನ್ನು ಯಾವುದೇ ಕಾರಣಕ್ಕೂ ಕೆಳಜಾತಿಯವರಿಗೆ ನೀಡಬಾರದು ಎನ್ನುವಂಥ ಒಂದು ವ್ಯವಸ್ಥೆ ಅಂದಿನ ಕಾಲಮಾನಗಳಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ನಾವು ಗುರುತಿಸ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಹಾರವು ಕೂಡ ಒಂದು ಜಾತಿ ವ್ಯವಸ್ಥೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದನ್ನು ನಾವು ಕಾಣುವಂಥದ್ದು. ಹಾಗೆಯೇ ಸಾಮಾಜಿಕ ಸಂಸರ್ಗಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ಸಾರ್ವಜನಿಕ ಬಾವಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಶೌಚಾಲಯಗಳನ್ನು ಉಪಯೋಗಿಸುವಂಥದ್ದು, ಅಥವಾ ಕೆಲವು ಸೇವಾ ಸಮುದಾಯಗಳಿವೆ, ಕ್ಷೌರಿಕರು, ಕುಂಬಾರರು ಅಥವಾ ಮಡಿವಾಳದಿಂದ ಬಟ್ಟೆ
ವಾಶ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇವ್ಯಾವ ಕೂಡ ಮತ್ತು ಮೆರವಣಿಗೆಯನ್ನು ಮಾಡದೇ ಇರತಕ್ಕಂಥದ್ದು, ಅವತ್ತಿನ ಕಾಲಘಟ್ಟಗಳಲ್ಲಿ ಮೆರವಣಿಗೆಯನ್ನು ಮಾಡದಿರ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ಪ್ರವೇಶ ನೀಡದೇ ಇರತಕ್ಕಂಥದ್ದು. ಸೊ ಇವುಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ಅಂತ ಕರಿತೀವಿ ನಾವು. ಅಂದರೆ ಇವತ್ತು ಕೂಡ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಕೆಲ ಜಾತಿಗಳವರಿಗೆ ಹೋಟೆಲ್ ಪ್ರವೇಶ ಅಥವಾ ದೇವಸ್ಥಾನಗಳ ಪ್ರವೇಶ ಅಥವಾ ಕಟಿಂಗ್ ಶಾಪ್ಗಳಲ್ಲಿ ಕಟಿಂಗ್ ಮಾಡದೇ ಇರತಕ್ಕಂಥದ್ದನ್ನು ಇವತ್ತು ನಾವು ಜೀವಂತವಾಗಿ ಗುರುತಿಸ್ತಾ ಇದ್ದೀವಿ. ಅದು ಒಬ್ಬ ಸಂಶೋಧಕನಾಗಿ ಗ್ರಾಮೀಣ ಸಮಾಜದಲ್ಲಿ ಹೋದರೆ ನೀವು ನಿಜವಾಗಿ ಕೂಡ ಈ ಥರದ ಒಂದು ಸ್ಥಿತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಅಂದಿನ ಕಾಲದಲ್ಲಿ ಇರುವಂಥ ಗುಣಗಳು ಇವತ್ತು ಕೂಡ ಅಲ್ಪ ಸ್ವಲ್ಪ ಬದಲಾವಣೆಯ ಮಾಡಿಕೊಂಡ ಹಾಗೆ ಜೀವಂತವಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಡಾಕ್ಟರ್ ಜಿ ಎಸ್ ಗುರಿಯವರು ಹೇಳಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ನಿರ್ಬಂಧ ಅಂತ ಕರಿತೀವಿ. ಅಂದರೆ ಸಾಮಾಜಿಕ ಸಂಸರ್ಗಗಳ ಮೇಲೆ ನಿರ್ಬಂಧಗಳು ಎನ್ನುವಂಥದ್ದನ್ನು ಮತ್ತು ಆ ರೀತಿಯಾಗಿ ಬದುಕಬೇಕು ಎನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನಾಲ್ಕನೆಯ ಗುಣಲಕ್ಷಣ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿಂತ ಸೌಲಭ್ಯಗಳು ಅಂತ ಕರೀತೀವಿ. ಧಾರ್ಮಿಕ ಮತ್ತು ನಾಗರಿಕ ಅನರ್ಹತೆಗಳು ಎನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಅಸ್ಪೃಶ್ಯರು, ಕೆಳಜಾತಿಯಲ್ಲಿ ಬರ್ತಕ್ಕಂಥ ಅಸ್ಪೃಶ್ಯರಿಗೆ ಊರಾಚೆ ಅಥವಾ ಊರಿನ ಕೊನೆಯಲ್ಲಿ ಬದುಕುವಂಥದ್ದು ಅಥವಾ ಪ್ರತ್ಯೇಕವಾಗಿ ಬದುಕುವಂಥ ಒಂದು ಸ್ಥಿತಿ. ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಂತೆ ನಾವು ಕರಿತಿದ್ದೀವಿ ಕೆಲವು ಸಮೂಹಗಳನ್ನು. ಅಸ್ಪೃಶ್ಯರು ಯಾರ್ಯಾರು ಅಸ್ಪೃಶ್ಯತೆಯನ್ನು ಅನುಭವಿಸತಕ್ಕಂಥ ಎಲ್ಲ ಸಮೂಹಗಳು ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥದ್ದನ್ನು ನಾವು ಕಾಣುವಂಥದ್ದು. ಅವರು ನಾಗರಿಕ ಅನರ್ಹತೆ ಅಂದರೆ ನಾವೊಬ್ಬ ನಾಗರಿಕ ವ್ಯಕ್ತಿ ಭೂಮಿಯ ಮೇಲಿರುವಂಥ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೋ ಅದರಿಂದ ವಂಚಿತರಾಗಿರುವಂಥದ್ದು. ಉದಾಹರಣೆಗೆ ಮುಕ್ತವಾಗಿರ್ತಕ್ಕಂಥ ಒಂದು ಪ್ರವೇಶವನ್ನು ಅವರಿಗೆ ನಿರಾಕರಿಸಿರ್ತಕ್ಕಂಥದ್ದು, ಇದನ್ನು ನಾವು ನಾಗರಿಕ ಅನರ್ಹತೆಗಳು. ಮತ್ತು ಧಾರ್ಮಿಕ ಅನರ್ಹತೆಗಳು, ದೇವಸ್ಥಾನಗಳಿಗೆ ನೇರವಾಗಿ ಪ್ರವೇಶ ನೀಡಿರ್ತಕ್ಕಂಥದ್ದು, ಪೌರೋಹಿತ್ಯವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡದೇ ಇರ್ತಕ್ಕಂಥದ್ದು, ಸಂವಿಧಾನಾತ್ಮಕವಾಗಿ ಕಾನೂನಿನ ರೂಪದಲ್ಲಿ ಇದು ತಪ್ಪು ಅದಕ್ಕೆ ಶಿಕ್ಷೆ ಇದೆ, ಕಾನೂನುಗಳಿವೆ, ಆದರೂ ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ಇನ್ನೂ ಕೂಡ ಈ ಥರದ ಒಂದು ಅನರ್ಹತೆಯ ಒಂದು ಚಾಪು ಅಥವಾ ಕುರುಹುಗಳು ಇನ್ನೂ ಕೂಡ ಅವರ ಮನಸ್ಸಿನಲ್ಲಿ ಇವೆ ಎನ್ನುವಂಥದ್ದು. ಹಾಗೆಯೇ ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು, ಮೇಲ್ಜಾತಿಯವರಿಗೆ ಇಲ್ಲಿ ನಾಗರಿಕ ಅನರ್ಹತೆ, ಅವ್ರು ನಾಗರಿಕನಾಗಿ ಬದುಕಲಿಕ್ಕೆ ಏನೇನು ಬೇಕು ಅಂದರೆ ಸಾಮಾನ್ಯವಾಗಿ ಅವರಿಗೆ ಮುಕ್ತವಾಗಿರ್ತಕ್ಕಂಥ ಒಂದು ಪ್ರವೇಶ, ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಸಾರ್ವಜನಿಕ ಶೌಚಾಲಯ ಅಥವಾ ಆಟದ ಮೈದಾನಗಳು ಅಥವಾ ಬಾವಿಗಳು ಅಥವಾ ಕೆಲವು ಸಮೂಹಗಳಿಂದ ಪಡಿತಕ್ಕಂಥ ಒಂದು ಸೇವೆಗಳು ಇವರಿಗೆ ಮುಕ್ತವಾಗಿದ್ದವು. ಜೊತೆಗೆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಪೂಜೆ ಮಾಡ್ತಕ್ಕಂಥ ಅಥವಾ ಆ ರೀತಿಯಾಗಿ ಎಲ್ಲ ಸೌಲಭ್ಯಗಳನ್ನು ಕೂಡ ಕೆಲವು ಮೇಲ್ಜಾತಿಯವರಿಗೆ ಅವಕಾಶ ಇದ್ದು ಅದು ಮುಕ್ತವಾಗಿದ್ದು ಆ ಥರದ ಅವಕಾಶಗಳು. ಇಂದಿನ ನಾವು ಕೆಲವೊಂದು ಹಳೆಯ ಗ್ರಂಥಗಳನ್ನು ನಾವು ನೋಡಿದಾಗ ಅನೇಕ ಒಂದು ತಾರತಮ್ಯತೆಯನ್ನು ಮಾಡಿರ್ತಕ್ಕಂಥದ್ದು, ಒಂದು ದೇವಸ್ಥಾನದ ಒಂದು ದೇವರ ದರ್ಶನವನ್ನು ಮಾಡಬೇಕಾದ್ರೆ ಸುಮಾರು ಅಂತರದಿಂದ ದೇವಸ್ಥಾನದಿಂದ ಸುಮಾರು ಅಂತರದಿಂದ ಇದ್ದು ದೇವರ ದರ್ಶನವನ್ನು ಮಾಡಬೇಕು. ಆ ಕಾರಣಕ್ಕೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇವಸ್ಥಾನಗಳಿಗೆ ಮುಕ್ತವಾಗಿರ್ತಕ್ಕಂಥ ಪ್ರವೇಶ ದೇವಸ್ಥಾನಕ್ಕಾಗಿನ ಹೋರಾಟವನ್ನು ಮಾಡಿದರು. ಒಂದು ಕೆರೆಯಲ್ಲಿ ಚೌಡರ ಕೆರೆ ಅಂತ ಒಂದು ಏನು ಸಂದರ್ಭ ಬರ್ತಾ ಇದೆ, ಅಲ್ಲಿ ಮುಕ್ತವಾಗಿ ಎಲ್ಲರಿಗೂ ಕೂಡ ಕುಡಿಲಿಕ್ಕೆ ನೀರು ಬೇಕು ಎನ್ನುವಂಥದ್ದನ್ನು ಅವರು ಮುಕ್ತವಾಗಿ ಬೇಕು ಎನ್ನುವಂಥ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತಕ್ಕಂಥ. ಸೊ ಹೀಗೆ ಇವೆಲ್ಲವೂ ಕೂಡ ಏನಂತಂದರೆ
ಕೆಲವು ಸಮೂಹಗಳಿಗೆ ಅರ್ಹಗೊಳಿಸಿ ಕೆಲವು ಸಮೂಹಗಳಿಗೆ ಅನರ್ಹಗೊಳಿಸತಕ್ಕಂತ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣುವಂತದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ವೃತ್ತಿ ಸಂಬಂಧಿತ ನಿರ್ಬಂಧಗಳು ಅಂತ ಕರೀತೀವಿ. ಅಂದ್ರೆ ಜಾತಿಯ ಸದಸ್ಯತ್ವವನ್ನು ನಾವು ಹುಟ್ಟಿನಿಂದಲೇ ಪಡೆದುಕೊಳ್ಳುವ ಕಾರಣಕ್ಕಾಗಿನೇ ಹುಟ್ಟುವಾಗಲೇ ಆ ವ್ಯಕ್ತಿ ಯಾವ ವೃತ್ತಿಯನ್ನು ಮಾಡಬೇಕು ಎನ್ನುವಂಥದ್ದನ್ನು ನಿರ್ಮಾಣವಾಗಿರುವಂಥದ್ದು. ಅಂದರೆ ಮೇಲ್ಜಾತಿಗಳು ಯಾವ ವೃತ್ತಿಯನ್ನು ಮಾಡಬೇಕು, ಕೆಳಜಾತಿಗಳು ಯಾವ ವೃತ್ತಿಯನ್ನಾಗಿ ಮಾಡಬೇಕು ಎನ್ನುವಂಥದ್ದನ್ನು ಅಲಿಖಿತವಾಗಿರ್ತಕ್ಕಂಥ ಒಂದು ಶಾಸನ ರೂಪದಲ್ಲಿ ಅದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡಿದ್ದೀವಿ, ಅಥವಾ ಸಂದರ್ಭಕ್ಕೆ ನಮ್ಮನ್ನು ಆ ರೀತಿಯಾಗಿ ತಳ್ಳಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಇಲ್ಲಿ ನಾವು ಕಾಣುವಂಥದ್ದು. ಉದಾಹರಣೆಯಾಗಿ ವೇದಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು, ಪೌರೋಹಿತ್ಯವನ್ನು ಮಾಡ್ತಕ್ಕಂಥದ್ದು, ಪಾಠ ಪ್ರವಚನಗಳನ್ನು ನೀಡ್ತಕ್ಕಂಥದ್ದು, ತುಂಬ ಗೌರವಯುತವಾಗಿ ಬರತಕ್ಕಂಥ ವೃತ್ತಿಗಳು ಯಾವುವು ಅಂತಂದರೆ ಇದು ಮೇಲ್ಜಾತಿಯವರು, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು. ಇಂದಿನ ಕಾಲಘಟ್ಟದಲ್ಲಿ ಬ್ರಾಹ್ಮಣರು ವೇದ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು, ಪುರೋಹಿತವನ್ನು ಮಾಡ್ತಕ್ಕಂಥದ್ದು, ಪ್ರವಚನಗಳನ್ನು ನೀಡ್ತಕ್ಕಂಥದ್ದು, ತುಂಬ ಗೌರವ ಸ್ಥಾನಮಾನಗಳಿಂದ ಕೂಡಿರ್ತಕ್ಕಂಥ ವೃತ್ತಿಗಳು. ಹಾಗೆಯೇ ಕೆಲವು ವೃತ್ತಿಗಳು ಕೀಳು ವೃತ್ತಿಗಳಾಗಿ ಅಥವಾ ಅಷ್ಟೊಂದು ಗೌರವ ಇಲ್ಲಿರ್ತಕ್ಕಂಥ ಒಂದು ವೃತ್ತಿಗಳು ಅಂತ ಕರೀತೀವಿ ನಾವು. ಉದಾಹರಣೆ ಚಮ್ಮಾರಿಕೆ ಮಾಡುವಂಥದ್ದು, ಚರ್ಮವನ್ನು ಅದಗೊಳಿಸ್ತಕ್ಕಂಥದ್ದು, ಊರಿನ ಕಸಕಡ್ಡಿಗಳನ್ನು ಗೂಡಿಸುವಂಥದ್ದು ಅಥವಾ ಶುಚಿ ಮಾಡ್ತಕ್ಕಂಥದ್ದು, ಸತ್ತ ಪ್ರಾಣಿಗಳನ್ನು ಊರಾಚೆ ಹಾಕುವಂಥದ್ದು ಅಥವಾ ಚರಂಡಿ ಶುಚಿಗೊಳಿಸ್ತಕ್ಕಂಥದ್ದು, ಶೌಚಾಲಯಗಳನ್ನು ಶುಚಿಗೊಳಿಸ್ತಕ್ಕಂಥದ್ದು ಅಥವಾ ಕೆಲವು ಕುಂಬಾರಿಕೆಯನ್ನು ಮಾಡ್ತಕ್ಕಂಥದ್ದು, ಕಂಬಾರಿಕೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಎಣ್ಣೆಯನ್ನು ತೆಗಿತಕ್ಕಂಥದ್ದು, ಇವು ಅಷ್ಟೊಂದು ಗೌರವ ಇಲ್ಲೇ ಇರತಕ್ಕಂಥ ವೃತ್ತಿಗಳಾಗಿವೆ. ಮತ್ತು ಪರಂಪರೆಗತವಾಗಿ ಬಂದಿರತಕ್ಕಂಥ ಈ ವೃತ್ತಿಗಳನ್ನು ಸ್ವತಃ ಅವರೇ ಆ ವೃತ್ತಿಗಳನ್ನು ಅನುಭವಿಸಬೇಕಾಗಿತ್ತು, ಅದು ಅವರಿಗೆ ಅನಿವಾರ್ಯ. ಯಾವುದೇ ಕಾರಣಕ್ಕೂ ವೃತ್ತಿ ಬದಲಾವಣೆಗೆ ಅವಕಾಶಗಳಿರಲಿಲ್ಲ. ಕೆಳಜಾತಿಯವನು ವೇದ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು, ಮಂತ್ರ ಪಠನೆಯನ್ನು ಮಾಡ್ತಕ್ಕಂಥದ್ದು, ಪೌರೋಹಿತ್ಯವನ್ನು ಮಾಡ್ತಕ್ಕಂಥದ್ದು, ಇದು ಯಾವುದೇ ಕಾರಣಕ್ಕೂ ಅವಕಾಶಗಳಿರಲಿಲ್ಲ. ಒಂದು ವೇಳೆ ಅಂಥ ಪ್ರಸಂಗಗಳು ಕೂಡಿ ಬಂದರೆ ಅವರಿಗೆ ದಂಡವನ್ನು ವಿಧಿಸ್ತಕ್ಕಂಥದ್ದು ಅಥವಾ ಅವರಿಗೆ ವಿಶೇಷವಾಗಿ ಬಹಿಷ್ಕಾರವನ್ನು ಹಾಕ್ತಕ್ಕಂಥದ್ದು, ಉಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ನೀಡುವಂಥದ್ದನ್ನು ನಾವಿಲ್ಲಿ ಬಹುಮಟ್ಟಿಗೆ ಕಂಡುಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಂಡುಕೊಳ್ತಕ್ಕಂಥದ್ದು. ಹಾಗೆಯೇ ಮತ್ತೆ ಆ ವೃತ್ತಿ ನಿರ್ಬಂಧಿತ ಸಮೂಹವು ಯಾವುದೇ ಕಾರಣಕ್ಕೂ ಕೂಡ ಕೆಳಜಾತಿಯವರು ಮೇಲ್ಜಾತಿಯವರ ವೃತ್ತಿಗಳನ್ನು, ಮೇಲ್ಜಾತಿಯವರು ಕೆಳಜಾತಿಗಳ ವೃತ್ತಿಯ ಒಂದು ಬದಲಾವಣೆ ಎನ್ನುವಂಥದ್ದು ಇದ್ದಿರಲಿಲ್ಲ ಎನ್ನುವಂಥದ್ದು. ಇನ್ನು ಆರನೆಯ ಗುಣಲಕ್ಷಣ ಮತ್ತು ಇದನ್ನು ನಾವು ಕೊನೆಯ ಗುಣಲಕ್ಷಣ ಅಂತ ಕರಿತೀವಿ, ವೈವಾಹಿಕ ನಿರ್ಬಂಧಗಳು, ವಿಶೇಷವಾಗಿ ಒಳ ಬಾಂಧವ್ಯ ವಿವಾಹ. ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ವೈವಾಹಿಕ ನಿರ್ಬಂಧ ಎನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಈ ಹಿಂದೆ ಇಂಡೋ ಆರ್ಯನ್ನರು ಬಂದಾಗ ಉಗಮಗೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆ, ಒಳಜಾತಿ ವಿವಾಹ ಅಥವಾ ಒಳ ಪಂಗಡ ವಿವಾಹ, ಒಳ ಬಾಂಧವ್ಯ ವಿವಾಹ ಅಂತ ಕರಿತಿದ್ವಿ. ಯಾವುದೇ ಒಬ್ಬ ಒಂದು ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಮ್ಮ ಜಾತಿಯ ಒಳಗಡೆನೆ ವಿವಾಹವಾಗುವಂಥ ಒಂದು ಪದ್ಧತಿ ಒಳ ಬಾಂಧವ್ಯ ವಿವಾಹ ಎಂದು ಕರೆಯುತ್ತೇವೆ. ಯಾವುದೇ ಕಾರಣಕ್ಕೂ ಹೊರ ಪಂಗಡ ಅಥವಾ ಬೇರೊಂದು ಜಾತಿಯವರೊಂದಿಗೆ ವೈವಾಹಿಕ ಸಂದರ್ಭಕ್ಕೆಲ್ಲಿ ಅವಕಾಶಗಳಿರಲಿಲ್ಲ. ಹಾಗಾದರೆ ಜಾತಿಯಿಂದ ಅವರನ್ನು ಬಹಿಷ್ಕಾರ ಆಗ್ತಕ್ಕಂಥದ್ದು. ಸೊ ಹೀಗೆ ಇಲ್ಲಿ ವೈವಾಹಿಕ ನಿರ್ಬಂಧಗಳ ಸಂದರ್ಭದಲ್ಲಿ ನಾವು ಕೆಲವು ಹಿಂದಿನ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಇಲ್ಲಿ ಆಯಾ ಜಾತಿಯ ಒಳಗಡೆನೆ ವಿವಾಹವಾಗೋದ್ರ ಜೊತೆಗೆ ರೇಷ್ಮೆ ಬಟ್ಟೆಗಳನ್ನು ಧರಿಸುವಂಥ, ಛತ್ರಿ ಚಾಮರಗಳನ್ನು ಹಿಡಿಯುವಂಥ, ಬಂಗಾರದ ಆಭರಣಗಳನ್ನು ಹಾಕಿಕೊಳ್ಳುವಂಥ ಅವಕಾಶಗಳು ಕೆಲ ಜಾತಿಯವರಿಗೆ ಇರಲಿಲ್ಲ, ಮೇಲ್ಜಾತಿಯವರಿಗೆ ಅವು ಮೀಸಲಾಗಿರ್ತಕ್ಕಂಥವು. ಸೊ ಹೀಗಾಗಿ ಇಲ್ಲಿ ವೈವಾಹಿಕ ನಿರ್ಬಂಧಗಳು ಕೂಡ ಒಂದು ಜಾತಿ ವ್ಯವಸ್ಥೆಯ ಒಂದು ಸಂಪೋಷಣೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಅದನ್ನೇ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದು, ಎಲ್ಲಿ ತನಕ ಈ ದೇಶದಲ್ಲಿ
ಅಂತರ್ಜಾತಿ ವಿವಾಹ ಆಗುವುದಿಲ್ಲವೋ ಅಲ್ಲಿಯ ತನಕ ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಹಾಗೆ ಇರುತ್ತದೆ ಅಂತ ಹೇಳಿದರು. ಸೊ ಹೀಗಾಗಿ ಮಕ್ಕಳೇ, ನಿಮಗೆ ಈ ಆರು ತರದ ಒಂದು ಗುಣಲಕ್ಷಣಗಳನ್ನು ಇವತ್ತಿನ ಒಂದು ಎರಡನೇ ಅಧ್ಯಾಯದಲ್ಲಿ ನಿಮಗೆ ನೋಡುವಂಥದ್ದು. ನಿಮಗೆ 10 ಅಂಕದ ಪ್ರಶ್ನೆಯನ್ನು ಪ್ರತಿ ವರ್ಷವೂ ಹೆಚ್ಚು ಕೇಳಿರ್ತಕ್ಕಂಥದ್ದು ಈ ಆರು ಗುಣಲಕ್ಷಣಗಳನ್ನು ನೀವು ಚೆನ್ನಾಗಿ ಬರೆದುಬಿಟ್ಟು ಅದನ್ನು ಅಧ್ಯಯನ ಮಾಡಿ ನೆನಪಿನಲ್ಲಿಟ್ಟುಕೊಂಡು ಸಾಧ್ಯವಾದರೂ ಕಂಡಪಟ್ಟ ಮಾಡಿ ಆಗಿಂದಾಗಲೇ ಬರೀತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಿ ನೀವು ಮೈ ಗುಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ಒಳ್ಳೆಯ ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗೆ ಡಾಕ್ಟರ್ ಜಿ ಎಸ್ ಗುರಿಯವರು ಒಂದು ಆರು ಥರದ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನು ಮತ್ತು ಈ ಎಲ್ಲ ಗುಣಲಕ್ಷಣಗಳ ಹಿಂದೆ ಜಾತಿ ಪಂಚಾಯಿತಿ ಎನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಿದ್ರು. ಆ ಜಾತಿ ಪಂಚಾಯಿತಿ ಎನ್ನುವಂಥದ್ದು ಒಂದು ಜಾತಿ ಮತ್ತೊಂದು ಜಾತಿಗೆ ಪ್ರವೇಶವನ್ನು ನಿಷೇಧಿಸಿತ್ತು. ಯಾವುದೇ ಕಾರಣಕ್ಕೆ ಜಾತಿ ಬದಲಾವಣೆ ಅಷ್ಟು ಯಾವ ಸುಲಭವಾಗಿಲ್ಲ ಮತ್ತು ಉಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷೆ, ಗಂಡ ಹೆಂಡತಿಯ ಒಂದು ಸಂಬಂಧ, ಗಂಡನಿಗೆ ಮೋಸ ಮಾಡ್ತಕ್ಕಂಥದ್ದು, ಹೆಂಡತಿಗೆ ಮೋಸ ಮಾಡ್ತಕ್ಕಂಥದ್ದು, ಅನೈತಿಕ ಸಂಬಂಧ ಇಟ್ಕೊಳ್ತಕ್ಕಂಥದ್ದು, ಒಂದು ಸಂಘರ್ಷ, ಆಸ್ತಿಯ ಕಲಹ ಅಥವಾ ಬ್ರಾಹ್ಮಣ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು ಅಥವಾ ಪರ ಸ್ತ್ರೀಯರೊಂದಿಗೆ ಅಥವಾ ಪರ ಜಾತಿಯವರು ಒಂದಿಗೆ ಒಂದು ವೈವಾಹಿಕ ರೇತರ ಸಂಬಂಧ, ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿದ್ರೆ ಅಂಥವರನ್ನ ಜಾತಿಯಿಂದ ಬಹಿಷ್ಕಾರ ಆಗ್ತಕ್ಕಂಥದ್ದು, ದಂಡವನ್ನು ವಿಧಿಸ್ತಕ್ಕಂಥದ್ದು, ಹೀಗೆ ಅನೇಕ ಥರದ ಒಂದು ಪ್ರಸಂಗಗಳನ್ನು ನಾವು ಜಾತಿ ಪಂಚಾಯಿತಿ ಎನ್ನುವಂಥದ್ದು ನಿರ್ವಹಿಸ್ತಾ ಇತ್ತು. ಹಾಗಾಗಿ ಆ ಜಾತಿ ಪಂಚಾಯಿತಿಯ ಜೊತೆಗೆ ಇವೆಲ್ಲವೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಒಂದು ಸಾಕಷ್ಟು ಗುಣಲಕ್ಷಣಗಳನ್ನು ಮೈಗೂಡಿಸ್ಕೊಂಡು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತು ಕೂಡ ಜೀವಂತವಾಗಿದೆ. ಇದನ್ನು ನಾವೇನಂತ ಕರಿತೀವಂತಂದರೆ ಜಾತಿಯಲ್ಲಿ ಬರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನಾವು ನೋಡೋಣ. ಸೊ ಹಾಗಾಗಿ ತದನಂತರ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಆ ಜಾತಿಗೆ ಸಂಬಂಧಿಸಿದಂತೆ ಮತ್ತೊಂದು ಪರಿಕಲ್ಪನೆಯ ಬಗ್ಗೆ ನಾವು ಆ ವಿಷಯವನ್ನು ಚರ್ಚಿಸಬಹುದು.